ಇಡೀ ರಾಜ್ಯದ ಜನತೆಗೆ, ಭಾರತ ದೇಶದ ಜನತೆಗೆ ಇವತ್ತು ಮತ್ತು ನಾಳೆ ಕೃಷ್ಣ ಜನ್ಮಾಷ್ಟಮಿಯ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಎಲ್ರಿಗೂ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ. ಪ್ರೀತಿಯಿಂದ ಬಂದಿದ್ದಾರೆ ಅವರು. ನಮ್ಮ ತಂದೆಗೂ ಸಹಿತ ಒಳ್ಳೆ ಸ್ನೇಹಿತರು, ಹಾಗಾಗಿ ಇವತ್ತು ಹಬ್ಬಕ್ಕೆ ಬಂದಿದ್ದಾರೆ. ಅಂಥ ಸಂದರ್ಭ ಈಗ ಸದ್ಯಕ್ಕಿಲ್ಲ, ಬಂದರೆ ಖಂಡಿತ ತಿಳಿಸ್ತೇನೆ. ಕದ್ದು ಮುಚ್ಚಿ ಹೋಗುವಂಥದ್ದು ಮಾಡಲ್ಲ, ಯಾಕಂದರೆ ಯಾವುದೇ ಕಳ್ಳತನ ಮಾಡೋವಂಥದ್ದೇನಿಲ್ಲ. ನಾನು ಬಹಳ ಆತ್ಮೀಯ ಸ್ನೇಹಿತರು, 30 ವರ್ಷ ಮೇಲೆ ಇಬ್ಬರ ಜೊತೆಗೆ ರಾಜಕಾರಣ ಮಾಡಿದ್ದೀವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅವರ ಮಗಳು ಸುಪುತ್ರಿ, ನನ್ನ ಸಿಸ್ಟರ್, ಅವ್ರ ಅಳಿಯ ನನ್ನ ಸ್ನೇಹಿತ ಬಂದಿದ್ದೀನಿ, ಊಟ ಮಾಡಿದ್ದೀನಿ, ಭಗವಂತನ ಆಶೀರ್ವಾದ ಬೇಡಿದ್ದೀನಿ. ರಾಜಕಾರಣ ಈಗ ರಾಜಕಾರಣ ಎಲೆಕ್ಷನ್ ಟೈಮಲ್ಲಿ ಮಾಡ್ತಾರೆ. ಹಿಂದೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋಂತ ಚರ್ಚೆ ಸಾಕಷ್ಟು ಇತ್ತು ಸರ್. ಅವರು ನೀವೆಲ್ಲ ಮಾತಾಡಿದ್ರೆ ಆಪರೇಷನ್ ಆಗ್ತಾರೆ. ಯಾರಪ್ಪ ಅಣ್ಣ ಕ್ಯಾಮ್ರಾ ಇದಕ್ಕೆ ಕುಲ್ಸು ಮಾಡ್ಸಪ್ಪ, ನಿಂದು ನಿಂದು ಕೋಪರೇಷನ್ ಕ್ಯಾಮ್ರಾ ಚೂರ ಯಾರು ನಮ್ಮಲ್ಲಿ ಕೋಪರೇಷನ್ ಕೇಳಿದ್ರೆ ನಾವು ಅವ್ರಿಗೆ ಕೋಪರೇಷನ್ ಕೊಡೋದು ಇಷ್ಟೇ ನಮ್ಮಲ್ಲಿ. ನಾವು ಯಾವ ಕಾರಣಕ್ಕೂ ಆಪರೇಷನ್ ಅಂತ ಮಾಡಕ್ ಹೋಗಲ್ಲ ಸರ್. ಸರ್ ಅವ್ರಿಗೆ ಆಹ್ವಾನ ತಮಗೂ ಸಹಿತ, ಇಡೀ ರಾಜ್ಯದ ಜನತೆಗೆ, ಭಾರತ ದೇಶದ ಜನತೆಗೆ ಇವತ್ತು ಮತ್ತು ನಾಳೆ ಕೃಷ್ಣ ಜನ್ಮಾಷ್ಟಮಿಯ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಎಲ್ರಿಗೂ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ವಿಶೇಷವಾಗಿ ಡಿ ಕೆ ಶಿವಕುಮಾರ್ ತಮ್ಮ ಮನೆಗೆ ಬಂದಿದ್ದಾರೆ. ಹಬ್ಬ ಅಲ್ವಾ, ಹಾಗಾಗಿ ಬಂದಿದ್ದಾರೆ. ವಿಶೇಷವಾಗಿ ನಾನು ಕೃಷ್ಣ ಜನ್ಮಾಷ್ಟಮಿ ನಮ್ಮ ಯಾದವ ಸಂಘದ ವತಿಯಿಂದ ನಾವು ಹಬ್ಬದ ಆಚರಣೆ ಮಾಡ್ತೇವೆ, ಸರ್ಕಾರಿ ಕಾರ್ಯಕ್ರಮ. ಅದಕ್ಕೆ ಆಹ್ವಾನ ಮಾಡಲಿಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಬನ್ನಿ ಸರ್ ಮನೆಗೆ ಅಂತ ಆಹ್ವಾನ ಮಾಡಿದ್ವಿ. ಪ್ರೀತಿಯಿಂದ ಬಂದಿದ್ದಾರೆ ಅವರು. ನಮ್ಮ ತಂದೆಗೂ ಸಹಿತ ಒಳ್ಳೆ ಸ್ನೇಹಿತರು, ಹಾಗಾಗಿ ಇವತ್ತು ಹಬ್ಬಕ್ಕೆ ಬಂದಿದ್ದಾರೆ. ರಾಜಕೀಯದ ಬಗ್ಗೆ ಡಿಸ್ಕಷನ್ ಇಲ್ಲ ಅಂತದೇನಿಲ್ಲ. ಇವತ್ತು ಕೆಲವೆಲ್ಲ ಬಿಜೆಪಿ ನಮ್ಮ ಕಡೆ ಇದ್ದಾರೆ, ಕಾಂಗ್ರೆಸ್ ಇಬ್ಬರು ಮುನ್ಸೂಚನೆ ಬಿಜೆಪಿಯವರು ಹೇಳ್ತಿರ್ತಾರೆ, ಕಾಂಗ್ರೆಸ್ನವರು ಹೇಳ್ತಿರ್ತಾರೆ. ಕಾಂಗ್ರೆಸ್ನವರು ಬಿಜೆಪಿಯವ್ರು ಬರ್ತಾರೆ ಅಂತಾರೆ, ನಾವು ಬಿಜೆಪಿಯವ್ರು ಹೇಳ್ತೀವಿ ಕಾಂಗ್ರೆಸ್ನವ್ರು ನಮ್ಮ ಕಡೆಗೆ ಬರ್ತಾರೆ ಅಂತ. ಯಾರು ಬಂದರೂ ನಿಮಗೆ ಗೊತ್ತಾಗೇ ಗೊತ್ತಾಗತ್ತಲ್ಲ. ಅಂಥ ಸಂದರ್ಭ ಬಂದಾಗ ಖಂಡಿತ ತಿಳಿಸ್ತೇನೆ. ಅಂಥ ಸಂದರ್ಭ ಈಗ ಸದ್ಯಕ್ಕಿಲ್ಲ, ಬಂದರೆ ಖಂಡಿತ ತಿಳಿಸ್ತೇನೆ. ನಾನು ಬೇರೆಯವ್ರ ಥರ ಏನೋ ಕದ್ದು ಮುಚ್ಚಿ ಹೋಗುವಂಥದ್ದು ಮಾಡಲ್ಲ, ಯಾಕಂದರೆ ಯಾವುದೇ ಕಳ್ಳತನ ಮಾಡೋವಂಥದ್ದೇನಿಲ್ಲ. ಹೋಗಲೇಬೇಕು ಅಂತ ನಿಶ್ಚಯ ಮಾಡಿದ್ರೆ ಯಾರಿಗೇನು ಹೆದರುವಂಥ ಅವಶ್ಯಕತೆ ಇಲ್ಲ, ನಿರ್ಧಾರ ಮಾಡ್ತೇನೆ. ಆದರೆ ಸದ್ಯಕ್ಕೆ ಯಾವುದು ಅಂಥದ್ದು ನಿರ್ಧಾರ ಇಲ್ಲ. ಅದೇ ಈಗ ಉತ್ತರ ಹೇಳದ್ನಲ್ಲ, ಆ ರೀತಿ ಹೋಗುವಂಥ ಸಂದರ್ಭ ಹೋಗಲೇಬೇಕು ಅಂತ ಅಂದ್ಕೊಂಡ್ರೆ ಯಾರಿಗೂ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಖಂಡಿತ ಎಲ್ರಿಗೂ ತಿಳಿಸಿ ಎಲ್ಲರ ಅಭಿಪ್ರಾಯ ಪಡ್ಕೊಂಡೇ ಹೋಗ್ತೇನೆ. ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ನಾಯಕರು ಅನ್ನೋದಕ್ಕಿಂತ ನಮ್ಮ ಕುಟುಂಬಕ್ಕೆ ಹಿತೈಷಿಗಳು ಅಂತ ಹೇಳಿ ಬಂದಿದ್ದಾರೆ. ಯಾಕೆಂದರೆ ಅವತ್ತು ನಾನು ಕಾಂಗ್ರೆಸ್ ಬಿಟ್ಟಂಥ ಸಂದರ್ಭದಲ್ಲೂ ಸಹಿತ ನಾನು ಕಾಂಗ್ರೆಸ್ನಲ್ಲಿ ಉಳಿಸ್ಕೊಳ್ಳಿಕ್ಕೆ ಸಾಕಷ್ಟು ಅವರು ಶ್ರಮವನ್ನು ಕೂಡ ಹಾಕಿದ್ರು. ಅವತ್ತು ಅವರೊಬ್ಬರೇ ಅವತ್ತಷ್ಟು ಶ್ರಮವನ್ನು ಹಾಕಿದ್ದು. ಸೊ ಹಾಗಾಗಿ ಅವ್ರಿಗೆ ನಮ್ಮ ತಂದೆ ಅಂದರೆ ಒಂದು ಗೌರವ ಇದೆ, ವಿಶ್ವಾಸ ಇದೆ, ನಮ್ಮ ಕುಟುಂಬದ ಬಗ್ಗೆ ಒಂದು ವಿಶ್ವಾಸ ಇದೆ. ಸೊ ಹಾಗಾಗಿ ಹಬ್ಬಕ್ಕೆ ಬಂದಿದ್ದಾರೆ. ಅದಕ್ಕೆ ರಾಜಕೀಯ ಬಣ್ಣ ಬಳಿಯೋದಕ್ಕಿಂತ ವಿಶ್ವಾಸದ ಬಣ್ಣವನ್ನು ತಾವು ಮಾಧ್ಯಮದವ್ರು ಹಾಕಿದ್ರೆ ಒಳ್ಳೆಯದು. ರಾಜಕೀಯ ಅಂದರೆ ಹಾಗೆ ಅಲ್ವಾ. ಇವತ್ತು ನೋಡಿ, ಕೃಷ್ಣನ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಕೃಷ್ಣ ಕೂಡ ಮಹಾಭಾರತ ಏನು ರಾಜಕೀಯ, ಹೌದಲ್ಲ? ಸೊ ಹಾಗಾಗಿ ಇಟ್ ಇಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಲೈಫ್.